हेलो गेळेयरे, वेलकम टू एसएसपी चिन कन्नड चैनल। इदन्न नावु यू आर अनंतमूर्ति अवर 10 सालिन पुट्ट प्रबंध नोड्ता इद्दीवि। ई ओंदु 10 सालिन पुट्ट प्रबंध इष्टवाद्रे लाइक माडि, शेर माडि, सब्सक्राइब आगोदन्न मरिबेडि अंत हेळ्ता ई वीडियो बग्गे नोड्ता होगोण। बन्नि मोदलने पॉइंट, यू आर अनंतमूर्ति ಕನ್ನಡದ ಪ್ರಮುಖ ಸಾಹಿತಿಗಳಲ್ಲೊಬ್ಬರು। ಮತ್ತೊಮ್ಮೆ, ಯು ಆರ್ ಅನಂತಮೂರ್ತಿ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲೊಬ್ಬರು। ಎರಡನೇ ಪಾಯಿಂಟ್, ಅವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಎಂದು ಮತ್ತೊಮ್ಮೆ, ಅವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಎಂದು। ಮೂರನೇ ಪಾಯಿಂಟ್, ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಹಳ್ಳಿಯಲ್ಲಿ 1932 ಡಿಸೆಂಬರ್ 21 ಜನನವಾಯಿತು। ಮತ್ತೊಮ್ಮೆ, ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಹಳ್ಳಿಯಲ್ಲಿ 1932 ಡಿಸೆಂಬರ್ 21 ಜನನ। ನಾಲ್ಕನೇ ಪಾಯಿಂಟ್, ಅವರ ತಂದೆ ಉಡುಪಿ ರಾಜಗೋಪಾಲಾಚಾರ್ಯ, ತಾಯಿ ಸತ್ಯಮ್ಮ ಅಥವಾ ಸತ್ಯಭಾನು ಅಂತಲೂ ಕರೀತಾರೆ। ಯು ಆರ್ ಅನಂತಮೂರ್ತಿಯವರ ಪತ್ನಿ ಹೆಸರು ನೋಡಿದರೆ, ಹಾಗೂ ಪತ್ನಿ ಹೆಸರು ಎಸ್ತಾರ್ ಓಕೆ। ಮತ್ತೊಮ್ಮೆ, ಅವರ ತಂದೆ ಉಡುಪಿ ರಾಜಗೋಪಾಲಾಚಾರ್ಯ, ತಾಯಿ ಸತ್ಯಮ್ಮ ಹಾಗೂ ಪತ್ನಿ ಎಸ್ತಾರ್। ಐದನೇ ಪಾಯಿಂಟ್, ಅವರು ದುರ್ವಾಸಾಪುರದ ಸಾಂಪ್ರದಾಯಿಕ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಆರಂಭಿಸಿದರು। ಮತ್ತೊಮ್ಮೆ, ಅವರು ದುರ್ವಾಸಾಪುರದ ಸಾಂಪ್ರದಾಯಿಕ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸ ಆರಂಭಿಸಿದರು। ಆರನೇ ಪಾಯಿಂಟ್, ಅವರು ಇಂಗ್ಲಿಷ್ ಟೀಚರ್ ವಿಶ್ವವಿದ್ಯಾಲಯದ ಕುಲಪತಿ, ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್ ಮುಖ್ಯಸ್ಥ, ಎಫ್ ಟಿ ಐ ಐ ಚೇರ್ಮನ್, ರಾಜ್ಯಸಭೆಗೆ ಸ್ಪರ್ಧಿಯಾಗಿ ಸದಾ ಉತ್ಸಾಹದ ಚಿಲುಮೆಯಾಗಿದ್ದಾರೆ। ಮತ್ತೊಮ್ಮೆ, ಅವರು ಇಂಗ್ಲಿಷ್ ಟೀಚರ್, ವಿಶ್ವವಿದ್ಯಾಲಯದ ಕುಲಪತಿ, ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್ ಮುಖ್ಯಸ್ಥ, FTII ಚೇರ್ಮನ್, ರಾಜ್ಯಸಭೆಗೆ ಸ್ಪರ್ಧಿಯಾಗಿ ಸದಾ ಉತ್ಸಾಹದ ಚಿಲುಮೆಯಾಗಿದ್ದಾರೆ। ಏಳನೇ ಪಾಯಿಂಟ್, ಕಥಾ ಸಂಕಲನ ಎಂದೆಂದೂ ಮುಗಿಯದ ಕತೆ, ಪ್ರಶ್ನೆ ಇತ್ಯಾದಿ ಬರೆದಿದ್ದಾರೆ। ಕಾದಂಬರಿಗಳು ನೋಡಿದರೆ ಸಂಸ್ಕಾರ, ಭಾರತೀಪುರ ಇತ್ಯಾದಿ ಅನೇಕ ಕಾದಂಬರಿಗಳು ಬರೆದಿದ್ದಾರೆ। ವಿಮರ್ಶೆ ಮತ್ತು ಪ್ರಬಂಧ ನೋಡಿದರೆ ಸಂಕಲನ ಪ್ರಜ್ಞೆ ಮತ್ತು ಪರಿಸರ, ಪೂರ್ವಾಪರ ಓಕೆ, ನಾಟಕ ಕವನ ಸಂಕಲನ, ಆತ್ಮಕಥೆ ಇತ್ಯಾದಿ ಅನೇಕ ಪುಸ್ತಕಗಳನ್ನು ರಚಿಸಿದ್ದಾರೆ।
ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಕಲನಗಳು, ಆತ್ಮಕಥೆಗೆ ಸಂಬಂಧ ಇತ್ಯಾದಿ ಅನೇಕ ಪುಸ್ತಕಗಳು ರಚಿಸಿದ್ದಾರೆ. ಮತ್ತೊಮ್ಮೆ ಕಥಾ ಸಂಕಲನ, ಎಂದೆಂದೂ ಮುಗಿಯದ ಕತೆ, ಪ್ರಶ್ನೆ ಇತ್ಯಾದಿ ಕಾದಂಬರಿಗಳು, ಸಂಸ್ಕಾರ, ಭಾರತೀಪುರ ಇತ್ಯಾದಿ ವಿಮರ್ಶೆ ಮತ್ತು ಪ್ರಬಂಧ ಸಂಕಲನ, ಪ್ರಜ್ಞೆ ಮತ್ತು ಪರಿಸರ, ಪೂರ್ವಾಪರ ನಾಟಕಗಳು, ಕವನ ಸಂಕಲನ, ಆತ್ಮಕಥೆ ಇತ್ಯಾದಿ ಅನೇಕ ಪುಸ್ತಕಗಳನ್ನು ರಚಿಸಿದ್ದಾರೆ. ಎಂಟನೇ ಪಾಯಿಂಟ್, ಅವರು ಸಮಗ್ರ ಸಾಹಿತ್ಯಕ್ಕಾಗಿ 1994 ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 69ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ಮತ್ತೊಮ್ಮೆ, ಅವರು ಸಮಗ್ರ ಸಾಹಿತ್ಯಕ್ಕಾಗಿ 1994 ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 69ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಒಂಬತ್ತನೇ ಪಾಯಿಂಟ್, ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿದ 6ನೇ ಬರಹಗಾರರಾಗಿದ್ದಾರೆ. ಮತ್ತೊಮ್ಮೆ, ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿದ 6ನೇ ಬರಹಗಾರರಾಗಿದ್ದಾರೆ. ಹತ್ತನೇ ಪಾಯಿಂಟ್, ಅವರಿಗೆ ಲಘು ಹೃದಯಾಘಾತದಿಂದ 2014 ಆಗಸ್ಟ್ 22 ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಮತ್ತೊಮ್ಮೆ, ಅವರಿಗೆ ಲಘು ಹೃದಯಾಘಾತದಿಂದ 2014 ಆಗಸ್ಟ್ 22 ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.